ಎಲ್ಲ ನನ್ನ ನೆಚ್ಚಿನ ಯುವ ಅಧಿಕಾರಿಗಳಿಗೆ ನಮಸ್ಕಾರ. ಅವ್ರು ಕೇಳಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಅವ್ರ ರೆಸ್ಪಾನ್ಸ್ ಓಕೆ ಜಾಯಿಂಟ್. ಎಸ್, ನನ್ನ ಯುವ ಅಧಿಕಾರಿಗಳಿಗೆ ನಮಸ್ಕಾರ. ತುಂಬ ಜನ ಪ್ರಿಪ್ರೇಷನ್ ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ತಿದ್ರ, ಆರೋಗ್ಯ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೇನೆ. ಸೊ ದಯವಿಟ್ಟು ಆರೋಗ್ಯನ ಫಸ್ಟ್ ಕಾಪಾಡ್ಕೊಂಡು ಆಮೇಲೆ ಮುಂದುವರ್ಸೋಣ. ಆಮೇಲೆ ಈ ವಿಶೇಷವಾಗಿ ಈ ಸೆಷನ್ ಯಾವುದ್ರ ಬಗ್ಗೆ ಅಂತಂದರೆ, NIOS ಸರ್ಟಿಫಿಕೇಟ್, ಈಗ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನೇಮಕಾತಿ ಆಗಿದೆ, ಆ ನೇಮಕಾತಿಗಳಿಗೆ ಸಂಬಂಧಿಸಿದಂಗೆ NIOS ಸರ್ಟಿಫಿಕೇಟ್ ಬಗ್ಗೆ ತುಂಬ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ತುಂಬ ಜನಕ್ಕೆ ಡೌಟ್ಸ್ ಇದೆ, ತುಂಬ ಜನ ವೀಡಿಯೋಸ್ ಮಾಡಿ ಅದನ್ನ ಕ್ಲಾರಿಫೈ ಮಾಡ್ತಾ ಇದ್ದಾರೆ. ಸೊ ಕ್ಲಾರಿಫೈ ಮಾಡ್ತಾ ಮಾಡ್ತಾ ತುಂಬ ಜನಕ್ಕೆ ಇನ್ನೂ ಸ್ವಲ್ಪ ಗೊಂದಲ ಇದೆ, ಏನು ಹೇಗೆ ಅಂತೇಳಿ ನಿಮ್ಮದೇ ಅಂತ ಕೆಲವು ಸಂದೇಹಗಳಿದ್ದಾವೆ, ಅದೆಲ್ಲದಕ್ಕೂ ನಾನು ಆನ್ಸರ್ ಮಾಡ್ತಾ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಒಂದು NIOS ಅಂದ್ರೇನು, ಯಾರು ನಮ್ಮ ಡಿಪ್ಲೊಮಾ ಕ್ಯಾಂಡಿಡೇಟ್ಸ್ ಇರ್ತಾರೆ, JOC ITI ಕ್ಯಾಂಡಿಡೇಟ್ಸ್ ಯಾರು ಮಾಡಿರ್ತಾರೋ ಅವರು, ನೀವೇನಾದ್ರೂ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ನೀವೇನಾದ್ರು ಎಕ್ಸಾಮ್ ಬರೀಬೇಕಂದ್ರೆ ಅವ್ರು ಏನು ಹೇಳ್ತಾರೆ, PU equivalent ಅಂತ ಹೇಳ್ತಾರೆ. ಓಕೆ, PUC equivalent ನೀವು ಆಗಬೇಕು ಅಥವಾ ನೀವು ಎಲಿಜಿಬಿಲಿಟಿ ಆಗಬೇಕು ಅಂತಂದರೆ NIOS ಅಂತಿದೆ. ಸೊ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲ್ ಅಲ್ಲಿ ಎಕ್ಸಾಮನ್ನು ಬರೆದು ಅಲ್ಲಿ ಸರ್ಟಿಫಿಕೇಟನ್ನು ನಾವು ತಗೊಂಡಾಗ ನಾವು ಆ ಸರ್ಟಿಫಿಕೇಟ್ಸ್ ನಿಮ್ಮ ಹತ್ರ ಇದ್ದರೆ ನೀವು ಎಲಿಜಿಬಲ್ ಆಗ್ತೀರಾ. ಸಿ, ನಾನು ಮತ್ತೆ ಹೇಳ್ತಾ ಇದ್ದೀನಿ, NIOS ಸರ್ಟಿಫಿಕೇಟು ನೀವು ಈ ಒಂದು ನಿಮಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗ ಕೊಟ್ಟಿದ್ದಾರಲ್ಲ ಆ ಡೇಟ್ನ ಒಳಗಡೆ ನೀವೇನಾದರೂ ಹೊಂದಿದ್ರೆ ನೀವು ಎಲಿಜಿಬಲ್ಲು. ನೀವೀಗ ಎಕ್ಸಾಮ್ ಅಪ್ಲೈ ಮಾಡಿ ಏನು ಮಾಡ್ತೀರಾ, ಈಗೆಲ್ಲ ಜೋಶಲ್ ಎಕ್ಸಾಮ್ ಅಪ್ಲೈ ಮಾಡ್ತೀರಾ, ಎಕ್ಸಾಮ್ ಪಾಸ್ ಆಗ್ತೀರಾ, ಬಟ್ ಡಾಕ್ಯುಮೆಂಟೇಷನ್ಗೆ ಹೋದಾಗ ನೀವು ರಿಜೆಕ್ಟ್ ಆಗ್ತೀರಾ. ಸೊ ಹಾಗಾಗಿ ಯಾರು ನಿಮ್ಮ ಹತ್ರ ಇನ್ನು NIOS ಸರ್ಟಿಫಿಕೇಟ್ ಕ್ಲಿಯರ್ ಮಾಡ್ಕೊಂಡು ಇಟ್ಕೊಂಡಿದ್ರಲ್ಲ, ಸೊ ಅದನ್ನು ಇಟ್ಕೊಳ್ಳಿ. ಈ ಒಂದು ವಿಡಿಯೋನ ಸಾಧ್ಯವಾದ ಜಾಸ್ತಿ ಶೇರ್ ಮಾಡಿ. ಯಾಕಂದರೆ ಯಾರು ಇನ್ನೂ ಈಗ ಡಿಪ್ಲೊಮಾದಲ್ಲಿ ಸೆಕೆಂಡ್ ಇಯರು ಆದರೂ ಓದ್ತಿರ್ತಾರೆ, JOC ಮಾಡ್ತಿರ್ತಾರೆ ಅಥವಾ ITI ಮಾಡ್ತಿರ್ತಾರೋ, ಅಂತಹ ಒಂದು ಆಸ್ಪಿರೆಂಟ್ಸ್ಗೆ ನಾವು ಈಗಲಿಂದ ಅವ್ರು ಎಜುಕೇಟೆಡ್ ಮಾಡಿದ್ರೆ, ಸೊ ದಟ್ ಅವರೊಂದು ಕೋರ್ಸ್ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಅವರು ಸರ್ಟಿಫಿಕೇಟ್ಸ್ NIOS ಸರ್ಟಿಫಿಕೇಟ್ ಇರ್ತದೆ, ಆಮೇಲೆ ಅವರು ತುಂಬ ಯೂಸು ಆಗ್ತದೆ. ಸೊ ಮತ್ತೆ ಬಂದು ಅದಕ್ಕೊಂದು ಅಪ್ಲೈ ಮಾಡಿ ಒಂದು ವರ್ಷ ವೇಸ್ಟ್ ಮಾಡೋದಕ್ಕಿಂತನೂ ಐ ಥಿಂಕ್ ಸೊ ಇದು ಬೆಟ್ರ್ ಅಂತ ನನ್ನ ಅನಿಸಿಕೆ. ಅರ್ಥವಾಗ್ತಿದೆಯಾ? ಓಕೆ, NIOS ಅಂದರೆ ಏನು? ಓಕೆ, ನಾವು ಅಡ್ಮಿಷನ್ ಅಂದರೆ ಎಲ್ಲಿ ಮಾಡಬೇಕು, ಎಲ್ಲಿ ಎಕ್ಸಾಮ್ ಬರಬೇಕು, ಮೆಟೀರಿಯಲ್ಸ್ ಯಾರು ಕೊಡ್ತಾರೆ, ಎಕ್ಸಾಮ್ಸ್ ಎಷ್ಟು ಮಾರ್ಕ್ಸ್ ಇರ್ತದೆ, ಅಮೌಂಟ್ ಫೀಸ್ ಏನು, ಫೀಸ್ ಎಷ್ಟಿರ್ತದೆ, ನಾನು ಎಷ್ಟು ಸಬ್ಜೆಕ್ಟ್ಸ್ ಬರೀಬೇಕಾಗ್ತದೆ ಅನ್ನೋದು ಒಬ್ಬೊಬ್ರಿಗೂ ಒಂದೊಂದು ಡೌಟ್ ಇದೆ. ಸೊ ಆ ಡೌಟ್ಸ್ನೆಲ್ಲ ನಾನು ಕ್ಲಾರಿಫೈ ಮಾಡ್ತಾ ನಿಮಗೆ ಬರ್ತಾ ಇದ್ದೀನಿ. ಸೊ ನಾನು ಸ್ವಲ್ಪ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟಡೀಸ್ ಅಂತ ಎಲ್ಲಿ ಸಿಗ್ತವೆ ಏನಂತೇಳ್ಬಿಟ್ಟು, ನೀವು NIOS ಏನಾದರೂ ನೀವು ಈಕ್ವಲೆಂಟ್ ಆಗಬೇಕು ಅಂತಂದರೆ ಯಾವ ರೀತಿ ನಾನು ಎಕ್ಸಾಮ್ ಬರೀಬೇಕು ಅನ್ನೋದನ್ನ ನೀವು ನೋಡಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ? ಮೊದಲನೇದಾಗಿ NIOS ನಾನು ಅಪ್ಲೈ ಮಾಡಬೇಕಾದ್ರೆ ಎಲ್ಲಿ ಅಪ್ಲೈ ಮಾಡಬೇಕು ಸರ್? ಯಾವುದಾದ್ರು ಇನ್ಸ್ಟಿಟ್ಯೂಟ್ಗೆ ಹೋಗಿ ಅಪ್ಲೈ ಮಾಡಬೇಕಾ ಅಥವಾ ಯಾವುದಾದ್ರು ಕಾಲೇಜ್ ಹೋಗಿ ಅಪ್ಲೈ ಮಾಡಬೇಕಾ? ಇಲ್ಲ, ಯಾವುದೇ ಕಾರಣಕ್ಕೂ ನೀವು ಅಲ್ಲಿ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಇದು ದೂರ ಶಿಕ್ಷಣ ಅಂತ ಹೇಳ್ತೀವಲ್ಲ, ಅಂದರೆ ಈ ಓಪನ್ ಯೂನಿವರ್ಸಿಟಿಯಲ್ಲಿ ಮಾಡತ್ರ ಅದೇ ಥರನೂ ಇದು ದೂರ ಶಿಕ್ಷಣ ನೀತಿನೇ. ಓಕೆ, ಸೊ ಇದಕ್ಕೆ ನೀವೇನಂದರೆ ಇದು ಯಾವುದೇ ನೀವು ಕಾಲೇಜ್ಗೆ ಹೋಗಬೇಕಾಗಿಲ್ಲ, ಯಾವುದೇ ಒಂದು ಸ್ಕೂಲ್ಗೆ ಹೋಗಬೇಕಾಗಿಲ್ಲ. ಸೊ ನೀವು ಅಪ್ಲೈ ಮಾಡಬೇಕಾದ್ರೆ ನಿಮ್ಮ ಸೈಬರ್ ಸೆಂಟರ್ ಅಥವಾ ನಿಮ್ಮ ಒಂದು ಮೊಬೈಲಲ್ಲಿ ಸಹಿತ ಅಪ್ಲೈ ಮಾಡ್ಬೋದು, ಬಟ್ ಮೊಬೈಲಲ್ಲಿ ಅಪ್ಲೈ ಮಾಡಲಿಕ್ಕೆ ಹೋಗ್ಬಿಡಿ. ಯಾಕಂದರೆ ಒಂದ್ಸಲ ಸ್ಟ್ರಕ್ ಆಯಿತು ಅಂದರೆ ಮತ್ತೆ ಅದು ಹೊರಟೋಗುತ್ತೆ, ಆಪ್ಷನ್ ಹೊರಟೋಗುತ್ತೆ. ಸೊ ಯಾರು ಡಿಪ್ಲೊಮಾದಲ್ಲಿ ಫೈನಲ್ ಇಯರ್ ಇರ್ತಾರೋ ಅಥವಾ ITI ಇರ್ತಾರೋ ಅವರು ಈ ಒಂದು ಎಕ್ಸಾಮ್ಸ್ಗೆ ಎಲಿಜಿಬಲ್ ಇರ್ತಾರೆ. ಒಂದನೇದಾಗಿ ಆನ್ಲೈನ್ಗೆ ಅಪ್ಲೈ ಮಾಡ್ತೀವಿ. ಸೊ ಆನ್ಲೈನಲ್ಲಿ ಯಾವ ಥರ ಅಪ್ಲೈ ಮಾಡ್ತೀವಿ ಅಂತಂದರೆ, NIOS ಅಂತೇಳಿ ನೀವು ಗೂಗಲ್ ಮಾಡಿದಾಗ ನಿಮಗೆ ಒಂದು ವೆಬ್ಸೈಟ್ ಓಪನ್ ಆಗ್ತದೆ, NIOS. ಸೊ NIOS ನಲ್ಲಿ ಹೋದಾಗ ನಿಮಗೆ ಅಲ್ಲಿ ಅಡ್ಮಿಷನ್ಗೆ ಅಂತ ಒಂದು ಸಪ್ರೇಟ್ ಲೆಫ್ಟ್ ಸೈಡ್ ಒಂದು ಬ್ಲಾಕ್ ಇರ್ತದೆ. ಓಕೆ, ನಿಮಗೆ ಅಲ್ಲಿ ಕೊಟ್ಟಿರ್ತಾರೆ ಯಾವ್ದು ನೀವು ಅಪ್ಲೈ ಮಾಡಬೇಕು, ಏನಕ್ಕೆ ಅಪ್ಲೈ ಮಾಡಬೇಕು ಅಂತೇಳ್ಬಿಟ್ಟು. ಸೊ ಅಡ್ಮಿಷನ್ಸ್ಗೆ ಹೋಗಿ ಅಡ್ಮಿಷನ್ಸಲ್ಲಿ ನೀವು ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಕೇಳುತ್ತೆ, ನಿಮ್ಮ ಒಂದು ಆಧಾರ್ ಕಾರ್ಡು, ನಿಮ್ಮ ಹೆಸರು, ನಿಮ್ಮ ಮೊಬೈಲ್ ನಂಬರು, ನಿಮ್ಮ ಮೇಲ್ ID, ನಿಮ್ಮ ತಂದೆ ತಾಯಿ ಡೀಟೇಲ್ಸ್, ನಿಮ್ಮ ಫರ್ದರ್ ಬಿಫೋರ್ ಏನು ಸ್ಟಡಿ ಮಾಡಿದ್ರಿ, SLC ಪಾಸ್ ಆಗಿದೆಯಾ ಅಥವಾ ಯಾವ ಇಯರ್ ಆಗಿದ್ರಿ, ಅದರ ಆಲ್ ಟಿಕೆಟ್ ನಂಬರ್ ಏನಿದೆ, ಅಥವಾ ITI ಮಾಡಿದ್ರಾ, ಏನು ಮಾಡಿದ್ರಾ ಅಂತ ಹೇಳ್ಬಿಟ್ಟು ನಿಮ್ಮ ಡೀಟೇಲ್ಸ್ನ ಅದು ಕೇಳುತ್ತೆ. ಸೊ ಡೀಟೇಲ್ಸ್ನ ಫಿಲ್ ಅಪ್ ಮಾಡಿ, ನಿಮ್ಮ ಬೇಸಿಕ್ ಡೀಟೇಲ್ಸ್ನ ಫಿಲ್ ಅಪ್ ಮಾಡಿ, ಅದಾದ ನಂತರ ನೀವೇನು ಮಾಡಬೇಕು, ಬೇಸಿಕ್ ಡೀಟೇಲ್ಸ್ ಫಿಲ್ ಅಪ್ ಮಾಡ್ತೀರಾ. ಸೊ ಅದಾದ ನಂತರ ನೀವೇನು ಮಾಡ್ತೀರಾ, ಅಮೌಂಟ್ ಫೀಸ್ ಇದೆ. ಸೊ ಅಡ್ಮಿಷನ್ ಫೀಸ್ ಅಂತ ಇದೆ, ಮತ್ತು ಒಂದು ಸಬ್ಜೆಕ್ಟ್ಗೆ ಒಂದು 150 ರೂಪಾಯಿ, 200 ರೂಪಾಯಿ ಅಥವಾ ಒಂದು 700 ರೂಪಾಯಿ ಈ ಥರ ಒಂದು ಸಪ್ರೇಟ್ ಸಪ್ರೇಟ್ ಒಂದು ಸಬ್ಜೆಕ್ಟ್ಗೆ ಒಂದೊಂದು ಫೀಸ್ ಇದೆ, ಆ ಫೀಸ್ನ ನೀವು ಕಟ್ಟಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ? ಸರ್, ಯಾವ ಸಬ್ಜೆಕ್ಟ್ನ ನಾನು ಮಾಡ್ಕೊಬೇಕಾಗ್ತದೆ? ಸೊ ಡಿಪ್ಲೊಮಾ PU equivalent ಆಗಬೇಕಂತಂದರೆ ಒಂದು ಭಾಷಾ ಕಲಿಕೆ, ಒಂದು ಭಾಷಾ ಮಾಧ್ಯಮ ಒಂದು ಓದಿರಬೇಕು, ಮತ್ತು ಯಾವುದಾದ್ರೂ ಒಂದು ಸಬ್ಜೆಕ್ಟ್ನ ಕ್ಲಿಯರ್ ಮಾಡ್ಕೋಬೇಕು ಅಂತ ಹೇಳುತ್ತೆ. ಸೊ ಅಲ್ಲಿ ಹೋದಾಗ ನಿಮಗೆ
ಆಪ್ಷನಲ್ ಲ್ಯಾಂಗ್ವೇಜ್ ಆಪ್ಷನಲ್ ಕನ್ನಡ ಇರೋದಿಲ್ಲ, ಅದ್ರಲ್ಲಿ ಕನ್ನಡ ಇಲ್ಲ ಈ ಸದ್ಯಕ್ಕೆ. ಇಂಗ್ಲೀಷ್ ಇದೆ, ಹಿಂದಿ ಇದೆ, ಸಂಸ್ಕೃತ್ ಇದೆ, ಐ ಥಿಂಕ್ ಸೊ ಇಂಗ್ಲೀಷ್ ನೀವು ತಗೋಬೇಕಾಗ್ತದೆ, ಕಂಪಲ್ಸರಿ ನೀವು ಅದನ್ನ ಕ್ಲಿಯರ್ ಮಾಡಲೇಬೇಕಾಗ್ತದೆ. ಇಂಗ್ಲೀಷ್ನ ಕ್ಲಿಯರ್ ಮಾಡಿಕೊಂಡು ಅದಾದ ನಂತರ ನೀವೇನು ಮಾಡಬೇಕಾಗುತ್ತೆ, ಒಂದು ಸಬ್ಜೆಕ್ಟ್ ಹಿಸ್ಟ್ರಿನೋ ಎಕನಾಮಿಕ್ಸ್ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ತೊಗೊಂಡು ನೀವು ಆ ಎರಡೂ ಸಬ್ಜೆಕ್ಟ್ನ ಕ್ಲಿಯರ್ ಮಾಡಿಕೊಂಡ್ರೆ ನೀವು ಅದು ಈಕ್ವಲ್ ಅಂತ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಕೆಲವರು ಏನು ಮಾಡ್ತಾರೆ, ಕೆಲವರು ಡೌಟ್ ಇದೆ, ಸರ್ ನನಗೆ SSLC ಓದ್ಕೊಂಡು ಡೈರೆಕ್ಟ್ ನಾನು PU ಎಕ್ಸ್ಟರ್ನಲ್ ಮಾಡ್ಕೊಂಡಿದ್ದೀನಿ ಸರ್, ಅಪ್ಲೈ ಮಾಡ್ಬೋದಾ? 100% ನೀವು ಡೈರೆಕ್ಟ್ PUC ಅಪ್ಲೈ ಮಾಡಿ ಎಕ್ಸ್ಟರ್ನಲ್ ಕ್ಲಿಯರ್ ಮಾಡ್ಕೊಂಡಿದ್ರೆ ನೀವು 100% ಯುವರ್ ಎಲಿಜಿಬಲ್ ಟು ರೈಟ್ ಎಕ್ಸಾಮ್, ಯುವರ್ ಎಲಿಜಿಬಲ್ ಫಾರ್ ದ ಎಕ್ಸಾಮ್. ಓಕೆ, ಇನ್ನ ಡೌಟ್ ಇದೆ, ಸರ್ ನಾನು PUC ಓದಿದ್ದೀನಿ ಸರ್, PUCಯಲ್ಲಿ ನಂದು ಕನ್ನಡ ಭಾಷೆ ಒಂದು ಏನು ಪಾಸ್ ಆಗಿದೆ, ಅದನ್ನ ಬಿಟ್ಟು ಬೇರೆ ಒಂದು ಸಬ್ಜೆಕ್ಟು ಪಾಸ್ ಆಗಿದೆ ಸರ್, ಬಟ್ ಇಂಗ್ಲೀಷ್ ಪಾಸ್ ಆಗಿಲ್ಲ ಅನ್ನೋ ತುಂಬ ಜನ ಇದ್ದಾರೆ, ಅವ್ರು 100% ನೀವು ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ಯಾಕೆಂದರೆ ನೀವು ಒಂದು ಭಾಷೆ ಅಂದರೆ ಕನ್ನಡ ಇಂಗ್ಲೀಷ್ ಯಾವುದೋ ಒಂದು ಕ್ಲಿಯರ್ ಮಾಡಿರ್ತಾರೆ, ಒಂದು ಸಬ್ಜೆಕ್ಟ್ ಪಾಸ್ ಮಾಡಿರ್ತಾರೆ, ಸೊ ಇಟ್ಸ್ ಆಲ್ಮೋಸ್ಟ್ ಈಕ್ವಲೆಂಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಡಿಪ್ಲೊಮಾ ಮತ್ತು ITI ಯಾರು ಮಾಡಿದ್ರಲ್ಲ, ಡಿಪ್ಲೊಮಾ ಮತ್ತು ITI ಯಾರು ಮಾಡಿದ್ರಲ್ಲ, ಅವ್ರು ಮಾತ್ರ ದಯವಿಟ್ಟು ಇದನ್ನೊಂದು ಸದುಪಯೋಗಪಡಿಸ್ಕೊಳ್ಳಿ. ಒಂದು ಎರಡನೇದು, ಸರ್ ನಾನು ಅಪ್ಲೈ ಮಾಡ್ತಿರ್ತೀನಿ, ಅಪ್ಲೈ ಮಾಡಬೇಕಾದ್ರೆ ಏನಾಗುತ್ತೆ, ಏನೇ ಪ್ರಾಬ್ಲಮ್ಸ್ ಇದೆಯಾ, ಯಾವ ಥರ ಪ್ರಾಬ್ಲಮ್ಸ್ ಫೇಸ್ ಮಾಡ್ಬೋದು, ಆಮೇಲೆ ಏನು ಸರ್ ಎಷ್ಟು ಮಾರ್ಕ್ಸ್ ಇರ್ತದೆ. ಸಿ ನೀವು ಅಪ್ಲೈ ಮಾಡಬೇಕಾದ್ರೆ ನಿಮ್ಗೆ ಸ್ಟಡಿ ಸೆಂಟರ್ಸ್ ಅಂತ ಇರ್ತಾರೆ, ನಿಮ್ಗೆ ಯೂಶ್ವಲಿ ಅಂದರೆ ನಿಮಗೆ ಪರೀಕ್ಷೆ ಈಗ ಅಪ್ಲೈ ಮಾಡಲಿಕ್ಕೆ ಈಗ ಆನ್ಗೋಯಿಂಗು ಎಕ್ಸಾಮ್ ನೀವು ಅಪ್ಲೈ ಮಾಡ್ಬೋದು. ಈಗ ನಿಮಗೆ NIOS ಅಂತ ಹೋದಾಗ ಈಗ ಆನ್ಗೋಯಿಂಗ್ ಒಂದು ಸಬ್ಜೆಕ್ಟ್ ಇದೆ, ಏನೋ ಒಂದು ಅಪ್ಲಿಕೇಶನ್ ಕರೆದಿದ್ದಾರೆ, ನೀವು ಅಪ್ಲಿಕೇಶನ್ ಹಾಕಿದ್ರೆ ಈಗ ನೀವು ಅಪ್ಲಿಕೇಶನ್ ಹಾಕಿದ್ರೆ ನಿಮಗೆ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ನೀವು ಎಕ್ಸಾಮ್ ಬರೀಬಹುದು. ಸರ್ ಒಂದೇ ತಿಂಗಳಲ್ಲಿ ಕೊಟ್ಕೊಳಕ್ಕಾಗುತ್ತಾ? ಯಾವುದೇ ಕಾರಣಕ್ಕೂ ಆಗಲ್ಲ. ಆಲ್ರೆಡಿ ಒಂದು ಅಪ್ಲೈ ಮಾಡಿ ಎಕ್ಸಾಮ್ ಆನ್ ಡಿಮ್ಯಾಂಡ್ ಅಂತ ಬರ್ತದೆ, ಎಕ್ಸಾಮ್ ಆನ್ ಡಿಮ್ಯಾಂಡ್ ಅಲ್ಲೇ ನೀವು ಎಕ್ಸ್ಟ್ರಾ ಫೀಸನ್ನು ಪೇ ಮಾಡಿ ಅಥವಾ ನಿಮ್ಗೆ ಒಂದು ಸ್ಲಾಟ್ ಈಗ ಆಲ್ರೆಡಿ ಒಂದು ಸ್ಲಾಟ್ ಕೊಟ್ಟಿದ್ದು ಮುಂದೆ ಏನಾದರೂ ಹೋಗಲಿಲ್ಲ ಅಂತಂದರೆ ಅದು ಸಮಸ್ಯೆ ಆಗುತ್ತೆ, ಗೊತ್ತಾಗ್ತಿದೆಯಾ? ಸೊ ಹಾಗಾಗಿ ಆ ಸ್ಲಾಟ್ನ ನೋಡಿಕೊಂಡು ಸೊ ಬೇಸ್ಡ್ ಆನ್ ಸ್ಲಾಟು ನೀವು ಅಪ್ಲೈ ಮಾಡ್ಕೊಳ್ಳಿ. ನೀವು ಎಲ್ಲಿ ಅಪ್ಲೈ ಮಾಡ್ತೀರಾ ಅನ್ನೋದನ್ನು ಬೇಸ್ಡ್ ಆಗಿಟ್ಕೊಂಡು ನೀವು ಮಾಡ್ಬೋದು. ಓಪನ್ ಯೂನಿವರ್ಸಿಟಿ ಡಿಗ್ರಿ ಸರ್ಟಿಫಿಕೇಟ್ಸ್ ಅಲೋ ಇದೆಯಾ? PSIಗೆ ನೀವು ಓಪನ್ ಯೂನಿವರ್ಸಿಟಿಯಿಂದ ತೊಗೊಂಡು ಮಾಡ್ಬೋದು. ಓಕೆ, ಪ್ರತಿಯೊಂದು ಸಬ್ಜೆಕ್ಟು ಏನಂದರೆ ಯಾರು SLC ಆಗಿರ್ತಾರೋ ಅವರು ಡೈರೆಕ್ಟ್ ಸೆಕೆಂಡ್ PUಗೆ ಡೈರೆಕ್ಟ್ NIOSಲ್ಲಿ ನೀವು ಅಪ್ಲೈ ಮಾಡಿ ಸಹಿತನು ನೀವು ಮಾಡ್ಬೋದು. ಓಕೆ, ನಿಮಗೆ ಟೋಟಲ್ ಒಂದು ಸಬ್ಜೆಕ್ಟ್ಗೆ 100 marks ಇರ್ತದೆ. ಸೊ 100 marksಲ್ಲಿ 20 marks ನಿಮಗೆ ಅಸೈನ್ಮೆಂಟ್ ಇರ್ತದೆ, ಇನ್ನು 20 marks ನಿಮಗೆ, ಇನ್ನು 80 marksು ನೀವು ಎಕ್ಸಾಮ್ ಬರೀಬೇಕಾಗ್ತದೆ. ಸೊ 100ಗೆ 35 marks ನೀವು ಪಾಸಿಂಗ್ ಮಾರ್ಕ್ಸ್ ಇರ್ತದೆ. ಸೊ ಕರೆಕ್ಟಾಗಿ ನೀವು ಆ ಪಾಸಿಂಗ್ ಮಾರ್ಕ್ಸನ್ನು ನೀವು ತೊಗೊಂಡ್ರೆ ಸೊ 100% ಯುವರ್ ಎಲಿಜಿಬಲ್. ಓಕೆ, ಇಷ್ಟಿರ್ತಾರೆ, ಇದು ದೀಸ್ ಆರ್ ದ ಬೇಸಿಕ್ಸ್ ಥಿಂಗ್ಸ್. ಓಕೆ, ಸೊ ಆಮೇಲೆ ನೀವೇನು ಮಾಡಬೇಕು ಸರ್, ನಮಗೆ ಮೆಟೀರಿಯಲ್ಸ್ ಈಗ ಎಕ್ಸಾಮ್ಗೆ ಅಪ್ಲೈ ಮಾಡ್ತೀರಿ, ಸೊ NIOSಗೆ ನೀವು ಅಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಕೊಟ್ಟು ಅಪ್ಲೈ ಮಾಡಿದಾಗ ನಿಮಗೆ ಸ್ಟಡಿ ಸೆಂಟರ್ಸ್ ಅಂತ ಕೊಡ್ತಾರೆ, ಸ್ಟಡಿ ಸರ್ಕಲ್ಸ್ ಸ್ಟಡಿ ಸೆಂಟರ್ಸ್ ಅಂತಿಟ್ಟು. ಸ್ಟಡಿ ಸೆಂಟರ್ಸ್ ಏನು ರೋಲ್ ಇರ್ತಾವೆ ಅಂದರೆ, ಯೂಶ್ವಲಿ ಸ್ಟಡಿ ಸೆಂಟರ್ಸ್ ಎಲ್ಲ ಕಡೆಗಿಲ್ಲ, ಬಳ್ಳಾರಿಯಲ್ಲಿ ಜಿಂದಾಲ್ ಮತ್ತು ಹೊಸಪೇಟೆಯಲ್ಲಿದೆ, ಬೆಂಗಳೂರಲ್ಲಿದೆ, ಧಾರವಾಡ, ಬೆಳಗಾವಿ ಮತ್ತು ಹಿರಿಯೂರು ಅಂತ ನಾನು ಕೇಳ್ಪಟ್ಟಿದ್ದೆ. ಅದು ಇನ್ನೂ ಜಾಸ್ತಿನೇ ಇರ್ಬೋದು, ವೆಬ್ಸೈಟ್ಗೆ ಹೋಗಿ ವಿಸಿಟ್ ಮಾಡಿದಾಗ ನಿಮ್ಗೆ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಸೊ ಎಕ್ಸಾಮ್ ಸೆಂಟರ್ಸು 4-5 exam centers ಕೊಡ್ತಾರೆ, ಆ ಎಕ್ಸಾಮ್ ಸೆಂಟರ್ಸಲ್ಲಿ ನೀವು ಎಕ್ಸಾಮ್ ಬರೀಬೋದು. ಬೆಂಗಳೂರು ಎಕ್ಸಾಮ್ ಸೆಂಟರ್ ಇದೆ, ಬಳ್ಳಾರಿಯಲ್ಲಿ ಐ ಥಿಂಕ್ ಸೊ ಇರ್ಬೋದು ಅನ್ಕೊಂಡಿದ್ದಾರೆ. ಸೊ ಡಿಪೆಂಡ್ಸ್ ಆನ್ ಯಾರು ಎಷ್ಟು ಜನ ಎಕ್ಸಾಮ್ ಬರ್ತಾರೆ ಅನ್ನೋದ್ರ ಮೇಲೆ ಅದು ಎಕ್ಸಾಮ್ ಸೆಂಟರ್ನು ನಿಮಗೆ ಡಿಸೈಡ್ ಆಗುತ್ತೆ. ಅರ್ಥವಾಗ್ತಿದೆಯಾ? ಸೊ ಇಷ್ಟು. ಅದಾದ ನಂತರ ಸರ್ ಕಂಪಲ್ಸರಿ NIOS ಬೇಕೇ ಬೇಕಾ? ಸರ್ ನನಗೆ ನನ್ನ ಹತ್ರ NIOS ಇಲ್ಲ, ನಾನು ಈಗ ಅಪ್ಲೈ ಮಾಡಿಕೊಂಡು ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ನಾನು ತೊಗೊಂಡೋಗಿ ಸಬ್ಮಿಟ್ ಮಾಡ್ತೀನಿ ಅಂತ ಹೇಳ್ತೀರ, ಅದು ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಸೊ ನೋಟಿಫಿಕೇಶನ್ ಕ್ಲಿಯರಾಗಿ ಹೇಳಿದರೆ ನೀವು ಅಪ್ಲೈ ಮಾಡೋ ಟೈಮ್ಗಾಗಲೇ ನಿಮ್ಮ ಹತ್ರ NIOS ಸರ್ಟಿಫಿಕೇಟ್ ಇದ್ದರೆ ಮಾತ್ರ ನೀವು ಎಲಿಜಿಬಲ್ಲು. ಅರ್ಥ ಆಗ್ತಿದೆಯಾ? ಸೊ ಆಮೇಲೆ ಸರ್ ಈಗ ಅಪ್ಲೈ ಮಾಡಿದ್ದೀನಿ, ಅಪ್ಲೈ ಮಾಡಿದ್ಮೇಲೆ ನಂಗೆ ಎಕ್ಸಾಮ್ಗೆ ಅಸೈನ್ಮೆಂಟ್ ಸಬ್ಮಿಟ್ ಮಾಡಬೇಕು, ಅಸೈನ್ಮೆಂಟ್ ಮಾಡಿದ್ಮೇಲೆ ಅವ್ರು ನಿಮಗೆ ಏನು ಮಾರ್ಕ್ಸ್ ಎಲ್ಲ ಅಲೋಕೇಟ್ ಮಾಡ್ತಾರೆ, ಆಮೇಲೆ ನಿಮಗೆ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ. 100 marksಲ್ಲಿ 80 marks್ಗೆ ನೀವು ಎಕ್ಸಾಮ್ ಬರೀತೀರಾ. ಸೊ ಸರ್ ಆಮೇಲೆ ಪ್ರಿಪ್ರೇಷನ್ಗೆ ಬುಕ್ಸ್ ಎಲ್ಲಿಂದ ಬರ್ತವೆ ಸರ್? ಈ NIOS ನಿಮ್ಮ ಕಡೆಯಿಂದ ಅಮೌಂಟ್ ಕಟ್ಸ್ಕೊಂತಾರಲ್ಲ, 2000 ಸಮಥಿಂಗ್ ಏನೋ ಒಂದು ಫೀಸ್ ಕಟ್ಸ್ಕೊತಾರೆ. ಸೊ ಅದನ್ನ ವೆಬ್ಸೈಟ್ಗೆ ಹೋಗಿ ಒಮ್ಮೆ ನೋಡಿ, ಆ ಒಂದು ಫೀಸಲ್ಲಿ ಅವರೇ ನಿಮ್ಮ ಮನೆಗೆ ಪೋಸ್ಟ್ ಮಾಡ್ತಾರೆ ಬುಕ್ಸ್ನ. ಸೊ ನಿಮ್ಮ ಮನೇಲೇ ಇದ್ದು ಮನೇಲೇ ನೀವು ಪ್ರಿಪ್ರೇಷನ್ ಮಾಡಿಕೊಂಡು 100% ನೀವು ಎಕ್ಸಾಮ್ ಬರೀಬೋದು. ದಯವಿಟ್ಟು ಅಪ್ಲೈ ಮಾಡಬೇಕಾದ್ರೆ ಸೈಬರ್ಗೆ ಹೋಗಿ ಅಪ್ಲೈ ಮಾಡಿ. ಸೈಬರ್ಗೆ ಹೋಗಿ ಯಾಕೆ ಅಪ್ಲೈ ಮಾಡಿ ಅಂತ ಹೇಳ್ತೀವಿ ಅಂದರೆ, ನೀವು ಬ್ಯಾಂಕ್ ಡೀಟೇಲ್ಸು ಮತ್ತು ಅಮೌಂಟ್ ಫಿಲ್ ಅಪ್ ಮಾಡಬೇಕು ಸಮಯದಲ್ಲಿ ನಿಮಗೆ ತೊಂದರೆ ಆಗ್ಬೋದು. ಓಕೆ, ಇದರ ಒಂದು NIOS ಒಂದು ರೀಜನಲ್ ಬೋರ್ಡ್ ಅಂತ ಬರ್ತದೆ. ಆ ಬೋರ್ಡು ನನಗೆ ಬಂದಿರೋ ಮಾಹಿತಿ ಪ್ರಕಾರ ಮಲ್ಲೇಶ್ವರಂ PU ಬೋರ್ಡ್ ಇದೆಯಲ್ಲ, ಆ PU ಬೋರ್ಡ್ ಸೆಕೆಂಡ್ ಅಥವಾ ಥರ್ಡ್ ಫ್ಲೋರ್ಗಳಿದೆ ಅಂತ ಹೇಳ್ಬಿಟ್ಟು ನನಗೆ ಒಂದು ನ್ಯೂಸ್ ಇದೆ. ಅರ್ಥ ಆಗ್ತಿದೆಯಾ? ಯೂಶ್ವಲಿ ಅಡ್ಮಿಷನ್ ಫೀಸ್ GMಗೆ 2800 ಒಂದೊಂದು ಎಕ್ಸಾಮ್ಗೆ ಒಂದೊಂದಕ್ಕೂ ವೇರಿ ಆಗ್ತಾ ಹೋಗ್ತದೆ. ಸೊ ಅದನ್ನು ನೀವು ಅಲ್ಲಿ ವಿಸಿಟ್ ಮಾಡಿ ನೋಡ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ಸಿಂಪಲ್. ಅದಾದ ನಂತರ ಈ ಮೇನಾಗಿ ಯಾಕೆ ನಾನು ಹೇಳಿ ಅಂತ ಹೇಳ್ತಾ ಇದ್ದಂದ್ರೆ, ಇದನ್ನ ಯಾಕೆ ತುಂಬ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಂದ್ರೆ, ತುಂಬ ಜನಕ್ಕೆ ಏನಂದರೆ ಅದು ವಿಷಯನೇ ಗೊತ್ತಿಲ್ಲ. ಹುಡುಗರಿಗೆ ಈಗೆಲ್ಲ ತಿಳ್ಕೊಂಡು ಓ ಇದು ಹಿಂಗೆ ಆಗ್ತಿದೆ ಹಂಗೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಆಗ್ತಾ ಇದೆ. ಸೊ ಹಾಗಾಗಿ ಮಾಡ್ಬೋದು. ನಿಮಗೆ ಯೂಶ್ವಲಿ ಎಕ್ಸಾಮ್
ಈ ಓದ್ತಿರೋ ಹುಡುಗರಿಗೆ ಶೇರ್ ಮಾಡಿ. ಸೊ ಅವ್ರು ಗೊತ್ತಾಗೋದ್ರಿಂದ ಈಗಲೇ ಅವ್ರು ಎಕ್ಸಾಮ್ ಕ್ಲಿಯರ್ ಮಾಡಿಕೊಂಡು ಪಾಪ ನೆಕ್ಸ್ಟ್ ಬರೋ ಎಕ್ಸಾಮ್ಸ್ಗೆ ಡೈರೆಕ್ಟಾಗಿ ಅಪ್ಲೈ ಎಲಿಜಿಬಲ್ ಇರಲಿ ಅನ್ನೋ ಉದ್ದೇಶ ಅಷ್ಟೆ. ಓಕೆ, ಅದಾದ ನಂತರ ನೆಕ್ಸ್ಟ್ ಏನು ಮಾಡ್ತಾರೆ, ಎಕ್ಸಾಮ್ ಎಲ್ಲಿ ಕಂಡಕ್ಟ್ ಮಾಡ್ತಾರೆ, ಯೂಶ್ವಲಿ ಕೇಂದ್ರೀಯ ಸ್ಕೂಲ್ಸ್ ಅಂತ ಇರ್ತವೆ, ಕೇಂದ್ರೀಯ ವಿದ್ಯಾಲಯ ಅಂತ ಹೇಳೋ ಸ್ಕೂಲ್ಸ್ ಇರ್ತವೆ. ಯೂಶ್ವಲಿ ನಿಮಗೆ ಸ್ಕೂಲ್ ಕಂಡಕ್ಟ್ ಮಾಡೋದು ಅಲ್ಲೇ ಇರ್ತದೆ. ಅರ್ಥ ಆಗ್ತದೆಯಾ? NIOS ಬಗ್ಗೆ ಅಪ್ಲಿಕೇಶನ್. ಓಕೆ, ಅದಾದ ನಂತರ ನಿಮ್ದು ಕೆಲವು ಡೌಟ್ಸ್ ಇದಾವೆ, ನಿಮ್ಗೆ ಗೊತ್ತಾಯ್ತಲ್ಲ. ಈಗ ಮಾರ್ಚಿಂದ 15 ಸೆಪ್ಟೆಂಬರ್ವರೆಗೂ ನೀವು ಎಕ್ಸಾಮ್ಸ್ ಅಪ್ಲೈ ಮಾಡ್ಬೋದು. ಅದು ಟೈಮ್ ಡ್ಯೂರೇಷನ್ ಇದೆ, ನೀವು ಮುಂದೆ ಹೋಗ್ತಾ ಇದ್ದಷ್ಟು ನೀವೇನು ಫೈನು ವಿತ್ ಫೈನ್ ಕಟ್ಟಬೇಕಾಗುತ್ತೆ, 300 ರೂಪಾಯಿ ಫೈನು, 500 ರೂಪಾಯಿ ಫೈನು, 700 ರೂಪಾಯಿ ಅಂತ ಹೇಳ್ಬಿಟ್ಟು. ಹಾಗಾಗಿ ನಿಮ್ಗೆ ಈಗ 16th March ಹಿಡಿದು 15th ಸೆಪ್ಟೆಂಬರ್ವರೆಗೂ ನೀವು ಅಪ್ಲೈ ಮಾಡ್ಬೋದು. ದಯವಿಟ್ಟು ಎಕ್ಸಾಮ್ ಆಗಿರ್ಬೋದು ಅಥವಾ ನೀವು ಡಿಪ್ಲೊಮಾ ಮಾಡ್ತಿರಲ್ಲ ಸರ್, ಏನು ಫಾರೆಸ್ಟ್ಗಳು ಮತ್ತೆ FDA ಎಕ್ಸಾಮ್ಗೆ ನೀವು ಎಲಿಜಿಬಲ್ ಆಗ್ತೀರಾ. ಸೊ ಹಾಗಾಗಿ ದಯವಿಟ್ಟು ಸಿಗೋಂದು ಅವಕಾಶವನ್ನು ದಯವಿಟ್ಟು ಬಳಸ್ಕೊಳ್ಳಿ, ಪದೇ ಪದೇ ಅವಕಾಶ ಸಿಗಲ್ಲ. ಈಗ ನಾನು ಸುಮಾರು ಒಂದು 500 ರಿಂದ 1000 ಆ ಸಮಸ್ಯೆಗೆ ನಿಮ್ಮಲ್ಲಿ ಪರಿಹಾರ ನೀವು ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡು ಆಗುತ್ತೆ ಅನ್ನೋದಾದ್ರೆ ದಯವಿಟ್ಟು ಎಕ್ಸಾಮ್ಸ್ ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ. ನೀವು ಕಾಂಪಿಟೇಟಿವ್ ಫೀಲ್ಡ್ ಬರೋಕ್ಕಿಂತ ಮುಂಚೆನೇ ಇವೆಲ್ಲ ನಿಮ್ಮ ಡಾಕ್ಯುಮೆಂಟೇಷನ್ ಇಟ್ಕೊಂಡು ಬಂದರೆ ಒಳ್ಳೆಯದು. ಅರ್ಥ ಆಗ್ತಿದೆಯಾ? ಯೂಶ್ವಲಿ ಹಿರಿಯೂರಲ್ಲಿ ಮೇನ್ ಆಗಿ ಎಕ್ಸಾಮ್ ಸೆಂಟರ್ ನಾರ್ತ್ ಅಂತ ಹೇಳ್ತಾ ಇದ್ರು. ಆಮೇಲೆ ಈ ಬಳ್ಳಾರಿ ರೀಜನಲ್ಲಿ ಯಾರಾದರೂ ಎಕ್ಸಾಮ್ ನೀವು ಅಪ್ಲೈ ಮಾಡೋಂಗಿದ್ರೆ ಸರ್, ಯಾರಾದರೂ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಡಿ ಬಳ್ಳಾರಿ ರೀಜನ್ ಅಂತ ಏನಾದ್ರು ಏನಾದರೂ ನನಗೆ ಕೇಳಿದ್ರೆ, ಒಬ್ಬ ಸಂತೋಷ್ ಅಂತ ಇದ್ದಾರೆ ಸರ್, ಶಿವಕುಮಾರ್ ಅಂತ ಹೇಳ್ಬಿಟ್ಟು, ಶಿವಕುಮಾರ್ ಅಂತ ಹೇಳ್ಬಿಟ್ಟು ಜಿಂದಾಲ್ ಇದರಲ್ಲಿ ವರ್ಕ್ ಮಾಡ್ತಾರೆ. ತುಂಬ ನನಗೆ ಮಾರ್ನಿಂಗ್ ಅವರೇ ನನಗೆ ಇನ್ಫಾರ್ಮೇಷನ್ ಕೊಟ್ಟರು. ಅವ್ರು ಹೇಳಿದ್ರು ಸರ್, ಏನಾದರೂ NIOS ಬಗ್ಗೆ ಏನಾದರೂ ಡೌಟ್ಸ್ ಇದೆ ದಯವಿಟ್ಟು ಈ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳಿದ್ದಾರೆ. ಆ ನಂಬರ್ ಹೇಳ್ತೀನಿ ನೋಡಿ, 9481045620. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, 9481045620. ಯಾರು ಈ ಬಳ್ಳಾರಿ ಸರೌಂಡಿಂಗ್ ರೀಜನಲ್ಲಿ ಇದ್ದಿರಲ್ಲ, ನಿಮಗೆ NIOS ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅನ್ನೋ ಏನಾದರೂ ಕುತೂಹಲ ಇದ್ರೆ ದಯವಿಟ್ಟು ಶಿವಕುಮಾರ್ ಅಂತ ಇದ್ದಾರೆ, ದಯವಿಟ್ಟು ಜಾಸ್ತಿ ಅವ್ರಿಗೆ ತೊಂದರೆ ಕೊಡಬೇಡಿ. ಒಂದು ಫೋನ್ ಮಾಡಿ, ಅವ್ರು ಫ್ರೀ ಇದ್ದರೆ ಅವ್ರ ಜೊತೆ ಮಾತಾಡಿ, ಮಾತಾಡಿ ಫೀಲ್ ಆಗ್ರಿ, ದೆನ್ ಇಸ್ ವೆಲ್ ಆ್ಯಂಡ್ ಗುಡ್. ಅರ್ಥ ಆಗ್ತಿದೆಯಾ? ಎಸ್, ಒಂದಾಯಿತು. ಎರಡನೇದು ಇದೆಲ್ಲ ಆಯ್ತು. ನಿಮ್ಮ ಕಾಮನ್ ಡೌಟ್ಸ್ ಇದ್ದಾವೆ, ನಾನು ಡೌಟ್ಸ್ನ ನಿಮಗೆ ಒಂದು ಕಡೆ ನೋಟ್ ಮಾಡ್ಕೊಂಡಿದ್ದೀನಿ ಸರ್, ಇದು ನಾವು ಡೌಟ್ಸ್ ಇದೆ ಸರ್ ಅಂತ ಹೇಳ್ಬಿಟ್ಟು. ಯೂಶ್ವಲಿ ಪೊಲೀಸ್ ರಿಲೇಟೆಡ್ ಸರ್, ನಾನು ಡಿಪ್ಲೊಮೋ ಪ್ಲಸ್ ಇಂಜಿನಿಯರಿಂಗ್ ಆಗಿದೆ, ಡಿಪ್ಲೊಮೋ ಪ್ಲಸ್ ಇಂಜಿನಿಯರಿಂಗ್ ಆಗಿದ್ರೆ ನನಗೀಗ NIOS ಸರ್ಟಿಫಿಕೇಟ್ ರಿಕ್ವೈರ್ಮೆಂಟ್ ಇದೆಯಾ? ನೀವು ಡಿಪ್ಲೊಮೋ ಮತ್ತು ಇಂಜಿನಿಯರಿಂಗ್ ಆಗಿದ್ರೆ ಸಹಿತ ಪೊಲೀಸ್ ಕಾನ್ಸ್ಟೇಬಲ್ಗೆ ಏನಾದರೂ ಅಪ್ಲೈ ಮಾಡ್ತಿದ್ದೀನಿ ಅಂದರೆ NIOS ಸರ್ಟಿಫಿಕೇಟ್ ಇರಬೇಕು. ಯಾಕೆಂತಂದರೆ ಅದು ನಿಮ್ಮ ಡಿಪ್ಲೊಮೋ ಮತ್ತು PUC ಈಕ್ವಲೆಂಟ್ ಮೇಲೆ ಅಪ್ಲೈ ಮಾಡೋದ್ರಿಂದ NIOS ಸರ್ಟಿಫಿಕೇಟ್ ಇರಬೇಕು. ನೀವು PSAಗೆ ಏನಾದರೂ ಅಪ್ಲೈ ಮಾಡ್ತೀನಿ ಅಂತಂದರೆ ಐ ಥಿಂಕ್ ಸೊ ನನಗೆ ನನಗೆ ಗೊತ್ತಿರೋ ಪ್ರಕಾರ ಯಾವುದೇ ಕಾರಣಕ್ಕೂ PSAಗೆ ನೀವು ಡಿಪ್ಲೊಮೋ ಪ್ಲಸ್ ಇಂಜಿನಿಯರಿಂಗ್ ಮಾಡಿದರೆ PSAಗೆ ನೀವು ಯಾವುದೇ ಕಾರಣಕ್ಕೆ ಏನು NIOS ಸರ್ಟಿಫಿಕೇಟ್ ರಿಕ್ವೈರ್ಮೆಂಟ್ ಇರೋದಿಲ್ಲ. ಎರಡನೇದು ಸರ್, ಡಿಪ್ಲೊಮಾ ಆಗಿದೆ, PUCಯಲ್ಲಿ ಕನ್ನಡ ಅಥವಾ ಇಂಗ್ಲೀಷ್ ಯಾವುದೋ ಒಂದು ಲ್ಯಾಂಗ್ವೇಜ್ ಕ್ಲಿಯರ್ ಮಾಡಿಕೊಂಡು ಮತ್ತೊಂದು ಸಬ್ಜೆಕ್ಟ್ ಕ್ಲಿಯರ್ ಆಗಿದ್ದೀನಿ ಸರ್, ನಾನು ಎಲಿಜಿಬಲ್ ಇದ್ದೀನಾ? ನೀವು ಡಿಪ್ಲೊಮಾ ಮಾಡಿಕೊಂಡು ಅಥವಾ PU ಅಲ್ಲಿ ಒಂದು ಸಬ್ಜೆಕ್ಟ್ನ ನಾನು ಮಾಡಿದ್ದೀನಿ ಸರ್ ಅಂತಂದರೆ ನೀವು ಡೈರೆಕ್ಟಾಗಿ ನೀವು ಅಪ್ಲೈ ಮಾಡ್ಬೋದು. ಆಮೇಲೆ ನಮ್ಮ ಯೂಶ್ವಲಿ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಒಂದು ಕಾಮನ್ ಪ್ರಶ್ನೆ ಸರ್, ಯಾವ ಜಿಲ್ಲೆಗೆ ಚೂಸ್ ಮಾಡಲಿ ಸರ್ ಅಂತ ಒಂದು ಪ್ರಶ್ನೆ ಇದೆ. ಸೊ ಯಾವ ಜಿಲ್ಲೆಗೆ ಚೂಸ್ ಮಾಡಲಿ ಅಂತ ಯಾರನ್ನೂ ಕೇಳಕ್ಕೆ ಹೋಗ್ಬಿಡಿ, ಅದು ನಿಮ್ಮ ವೈಯಕ್ತಿಕ. ಲಾಸ್ಟ್ ಟೈಮ್ ಕಟ್ ಆಫ್ ಕಡಿಮೆ ನಿಂತಿತ್ತು, ಈ ಸರಿ ಏನು ಕಟ್ ಆಫ್ ಜಾಸ್ತಿ ನಿಲ್ಲುತ್ತೆ, ಅದಕ್ಕೆ ಅಪ್ಲೈ ಮಾಡಬೇಕು ಅಂತ ಯಾವ ಥರ ನೋಡ್ತೀರಂದರೆ, ಒಂದು ನಿಮ್ಮ ಕ್ಯಾಸ್ಟ್, ಯಾವ ಕ್ಯಾಸ್ಟಲ್ಲಿದ್ದೀರಾ ಆ ಕ್ಯಾಟಗರಿ ಫಸ್ಟ್ ಮ್ಯಾಟ್ರ್ ಆಗುತ್ತೆ. ನಂಬರ್ ಆಫ್ ಪೋಸ್ಟ್ ಆಫ್ ದಿ ಪರ್ಟಿಕ್ಯುಲರ್ ಕ್ಯಾಟಗರಿ, ನಿಮ್ಮ ಯಾವ ಕ್ಯಾಟಗರಿಗೆ ನಂಬರ್ ಆಫ್ ಪೋಸ್ಟ್ ಜಾಸ್ತಿ ಇದೆ, ಯಾವ ಜಿಲ್ಲೆಯಲ್ಲಿದೆ ಒಂದು. ಎರಡನೇದು GMಅಲ್ಲಿ ಎಷ್ಟು ಪೋಸ್ಟು ಜಾಸ್ತಿ ಇದ್ದಾವೆ, ಎರಡು ತಿಳ್ಕೊಳ್ಳಿ. ಮೂರನೇದು ನಿಮಗೆ ಯಾವ ಜಿಲ್ಲೆಯಲ್ಲಿ ವರ್ಕ್ ಮಾಡಲಿಕ್ಕೆ ಇಚ್ಛೆ ಇದೆ ಅನ್ನೋದನ್ನ ತಿಳ್ಕೊಂಡು ದಯವಿಟ್ಟು ಪ್ರೊಸೀಡ್ ಮಾಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರು ಹೇಳ್ತೀರಾ ಆ ಜಿಲ್ಲೆಗೆ ಅಪ್ಲೈ ಮಾಡಿ ಈ ಜಿಲ್ಲೆಗೆ ಅಪ್ಲೈ ಮಾಡಿ, ದಯವಿಟ್ಟು ನನ್ನನ್ನು ಈ ಪ್ರಶ್ನೆ ಕೇಳಬೇಡಿ. ಓಕೆ, ಯಾರನ್ನೂ ಪ್ರಶ್ನೆ ಕೇಳಬೇಡಿ. ಇದನ್ನು ಯಾವುದು ನೋಟಿಫಿಕೇಶನ್ ಒಮ್ಮೆ ತೆಗೆದು ನೋಡಿ, ಎಲ್ಲಿ ಅಪ್ಲೈ ಮಾಡ್ಬೋದು, ಎಲ್ಲಿ ನಂಬರ್ ಆಫ್ ಪೋಸ್ಟ್ ಜಾಸ್ತಿ ಇದೆ ಅನ್ನೋದನ್ನ ತಿಳ್ಕೊಂಡು ನೀವು ಅಪ್ಲೈ ಮಾಡಿ. ಸೊ ದಯವಿಟ್ಟು ನಿಮ್ಮ ಅಮೂಲ್ಯವಾದ ಸಮಯವನ್ನು ಅಥವಾ ಇದೆಲ್ಲ ಇಟ್ ಆಲ್ ಡಿಪೆಂಡ್ಸ್ ಆನ್ ಯೂ. ಸೊ ಲಾಸ್ಟ್ ಟೈಮ್ ಕಡಿಮೆ ಇರಲಿತ್ತು, ಈ ಸರಿ ಜಾಸ್ತಿ ನಿಲ್ಲುತ್ತಾ, ಇದೆಲ್ಲ ಇಲ್ಲ. ಅರ್ಥ ಆಗ್ತಿದೆಯಾ? ಸೊ ಇದನ್ನು ತಿಳ್ಕೊಳ್ಳಿ, NIOS ಅನ್ನೋದು ಕಂಪಲ್ಸರಿ, 100% NIOS ಸರ್ಟಿಫಿಕೇಟ್ ಅನ್ನೋದು ಕಂಪಲ್ಸರಿ. ನಿಮ್ಮ ಹತ್ರ ಇದ್ದರೆ ಮಾತ್ರ ಡಿಪ್ಲೊಮೋ, ITI ಮತ್ತು JOC ಅವರು ನೀವು ಯು ಆರ್ ಎಲಿಜಿಬಲ್ ಫಾರ್ PUC ಎಕ್ಸಾಮ್, ಸರಿ PC ಎಕ್ಸಾಮ್. ಇದನ್ನ ನೀವು ತಿಳ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ಸೊ ಇಷ್ಟಿದೆ. ಆಮೇಲೆ ತುಂಬ ಜನ ಕೇಳ್ತಿದ್ದಾರೆ, ಇನ್ನೂ ಕೆಲವರಿಗೆ ಏನು ಚಿಗುರು ಬುಕ್ ಅನ್ನೋದು ಗೊತ್ತಿಲ್ಲ ಅಂತ ಕೇಳ್ತಿದ್ದಾರೆ. ನೋಡಿ, ಚಿಗುರು ಬುಕ್ ಮತ್ತೆ ಹೇಳ್ತಾ ಇದ್ದೀನಿ, ಚಿಗುರು ಬುಕ್ ತುಂಬ ಜನಕ್ಕೆ ಆನ್ಲೈನ್ ಸಿಗ್ತಿಲ್ಲ ಸರ್, ಎಲ್ಲ ಆಫ್ಲೈನ್ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೊಮ್ಮೆ ಇನ್ನೂ ನಂಬರ್ ಕೊಡ್ತೀನಿ, ಆ ಚಿಗುರು ಬುಕ್ ಬೇಕಾದವರು ಅನ್ನೋರು ಈ ನಂಬರ್ ತೊಗೊಳ್ಳಿ, 7676253344. ತುಂಬ ಜನ ಫೋನ್ ಮಾಡ್ತಾರೆ ಸರ್, ಎಲ್ಲಿ ಸಿಗ್ತಾ ಇಲ್ಲ, ಎಲ್ಲಿ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. 7676 ನೋಡಿ, ಮತ್ತೊಮ್ಮೆ ನೋಟ್ ಮಾಡ್ಕೊಳ್ಳಿ, 7676253344. ರವಿ ಅಂತ ಹೇಳ್ಬಿಟ್ಟು ಅವ್ರು ನಿಮಗೆ ಮನೆಗೆ ನಿಮಗೆ ಬುಕ್ಸ್ ತಲುಪೋ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆ ಏನು ಗೊತ್ತಾ ಸರ್, ಈಗ ನನಗೆ ಕ್ವಶನ್ ಪೇಪರ್ ಸಿಗ್ತಿಲ್ಲ ಸರ್, ಅದ್ರ ಜೊತೆ ಪ್ರಾಕ್ಟೀಸ್ಗೆ ಯಾವುದೋ ಕ್ವಶನ್ ಪೇಪರ್ಸ್ ಇದಾವ ಅಂತ ಕೇಳ್ತಾ ಇದ್ರು.
ಚಿಗುರು ಸ್ಪರ್ಧಾತ್ಮಕ ತರಬೇತಿ ಕೇಂದ್ರ ಧಾರವಾಡದವರು ಪ್ರಶ್ನೆ ಪತ್ರಿಕೆ ಒಂದು ಇದು ಮಾಡಿದ್ದಾರೆ. ಸೊ ಮಾಡೆಲ್ ಕ್ವಶನ್ ಪೇಪರ್ಸ್ ಅಂತ ಹೇಳ್ಬಿಟ್ಟು. ಸೊ ಮಾಡೆಲ್ ಕ್ವಶನ್ ಪೇಪರ್ಸ್ ನೀವು ಅವ್ರಿಗೆ ಫೋನ್ ಮಾಡಿದ್ರೆ ಈ 7676254 ಅವ್ರಿಗೆ ನಿಮಗೆ ಫೋನ್ ಮಾಡಿದ್ರೆ ಆ ಮಾಡೆಲ್ ಕ್ವಶನ್ ಪೇಪರ್ಸ್ ಇದನ್ನು ನಿಮಗೆ ತಲುಪಿಸ್ತಾರೆ. ಸೊ ಇದರಿಂದ ಏನಾಗ್ತದೆ, ನಿಮ್ಮ ಪ್ರಿಪರೇಷನ್ ಹಂತದಲ್ಲಿ ನಾನು ಓದಿದ್ದೀನ ಓದಿಲ್ವ ಅಂತ ನಿಮ್ಮನ್ನ ನೀವು ವೆರಿಫೈ ಮಾಡ್ಕೊಳ್ಳೋ ಸಲುವಾಗಿ ಆ ಮಾಡೆಲ್ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡಿ. ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರಿಂದ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಬೆಳೀತದೆ ಒಂದು. ಎರಡನೇದು, ನೀವು ಮಾಡೋಂತಹ ಮಿಸ್ಟೇಕ್ಸ್ ಏನಿರ್ತಾವಲ್ಲ, ಸೊ ಮಿಸ್ಟೇಕ್ಸ್ ಬಗ್ಗೆ ನಿಮಗೆ ಅರಿವಾಗ್ತದೆ. ಸೊ ಮಿಸ್ಟೇಕ್ಸ್ನ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಒಂದು ಉತ್ತಮ ಅವಕಾಶನೇ ನಿಮ್ಮ ಒಂದು ಯಾವುದು ಮಾಡೆಲ್ ಕ್ವಶನ್ ಪೇಪರ್ಸ್. ಓಕೆ, ಎಸ್ ವಿಲ್ ಮೂವ್ ಆನ್ ಟು ದಿ ನಿಮ್ಮ ಕ್ವಶನ್ ಸೀರೀಸ್ ಏನಿದಾವಲ್ಲ ಅದಕ್ಕೆ ಹೋಗ್ತೀನಿ. ಬಟ್ ಒಂದು ತಿಳ್ಕೊಳ್ಳಿ, ಎಕ್ಸಾಮ್ ಡೇಟ್ ಯಾವಾಗಿದೆ, ಫಿಸಿಕಲ್ ಡೇಟ್ ಯಾವಾಗಿದೆ, ದಯವಿಟ್ಟು ಯಾರನ್ನ ಕೇಳಕ್ ಹೋಗ್ಬಿಡಿ. ನಿಮ್ಮ ಪಾರ್ಟ್ ಆಫ್ ವರ್ಕ್ ಏನಿದೆ ಅದನ್ನ ನೀವು ಮಾಡಿ. ಏನ್ ಹೇಳ್ತದ, 1000 ಕಿಲೋಮೀಟರ್ ಹೋಗ್ಬೇಕಂದ್ರೆ ಫಸ್ಟ್ ಹೆಜ್ಜೆ ಇಡಬೇಕು, ಆ ಹೆಜ್ಜೆಯಿಂದ ಸ್ಟಾರ್ಟ್ ಮಾಡಿ. ಇಟ್ಟಂತ ಹೆಜ್ಜೆಯನ್ನ ಹಿಂದೆ ಇಟ್ಟರೆ ಯಾರು ಗೊತ್ತು ಆ ಹೆಜ್ಜೆ ಇತಿಹಾಸನೇ ಸೃಷ್ಟಿ ಮಾಡ್ಬೋದು. ಅರ್ಥ ಆಗ್ತಿದ್ಯಾ? ಸೊ ಹಾಗಾಗಿ ಯಾವಾಗಲೂ ಅಷ್ಟೇ, 1000 ಕಿಲೋಮೀಟರ್ ಹೋಗಬೇಕಂತ ಮೈಂಡ್ ಫಿಕ್ಸ್ ಆದರೆ ಫಸ್ಟ್ ಹೆಜ್ಜೆ ಇಡೋದನ್ನ ಫಸ್ಟ್ ಇಡಬೇಕು. ಫಸ್ಟ್ ಹೆಜ್ಜೆ ಇಟ್ಟು ನಾನು ಮುಂದೆ ಸಾಕ್ತೀನಿ ಅಂತಂದ್ರೆ 1000 ಕಿಲೋಮೀಟರ್ ಅಲ್ಲ 1,00,000 ಕಿಲೋಮೀಟರ್ ಬಂದ್ರೂ ನೀವು ಸಾಕಬಹುದು ಯಶಸ್ವಿಯಾಗಿ, ಅದು ದೂರ ಇರ್ತದೆ. ಬಟ್ ನಾವು ಇವತ್ತು ಏನಪ್ಪ ನಾನು ಎಂಟರ್ ಆದರೆ ನನಗೆ ಸಕ್ಸಸ್ ಸಿಗುತ್ತೋ ಇಲ್ವೋ ಅಂತ ನೀವು ಅಲ್ಲೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಯಶಸ್ಸನ್ನು ಸಿಗಲ್ಲ. ಕಿಳಿಬೇಕು, ಆ ಕಾಡೆ ಕಿಳಿಬೇಕು, ಗೆದ್ದೇ ಗೆಲ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸದಿಂದ ಹೋರಾಡಿದ್ರೆ 100% ಗೆಲುವು ನಿಂದೆ, ಆ ಯಶಸ್ಸು ಅನ್ನೋದು ನಿಂದೆ. ಆಯ್ತಾ? ನೀನು ಸೋತಾಗ 1,000 ಜನ ಏನಪ್ಪ ಏ ನಿನ್ ಕೈಲಿ ಆಗಿಲ್ಲ ಅಂತ ನಗಬಹುದು. ಬಟ್ ನೀನು ಗೆದ್ದಾಗ ಆ 100,000 ಜನ ಜೊತೆಗೆ 100,000 ಜನ ಚಪ್ಪಾಳೆ ಬರೆಸ್ತಾರೆ. ಆ ಗೆಲುವಿನ ಚಪ್ಪಾಳೆ ನಿಮ್ಮ ಸೋಲಿನ ಸೋಲ್ತಿದಲ್ಲ ಆ ಸೋಲಲ್ಲಿ ಏಳಿಸಿದ್ದ ಒಂದು ಧ್ವನಿಗಳಿಗಿಂತನೂ ತುಂಬ ಚೆನ್ನಾಗಿರ್ತದೆ. ನಿಮ್ಗೆ ಯಾವಾಗಲೂ ಅದು ಬೇಜಾರಾದಾಗ ಜಸ್ಟ್ ಕಣ್ಣು ಯೋಚನೆ ಮಾಡಿ, ಎಸ್ ನಾನು ಗೆದ್ದಾಗ ನನ್ನನ್ನು ಏಳಿಸಿದ 100-200 ಜನ ಬಗ್ಗೆ ತಲೆ ಕೆಡಿಸ್ಕೊಂಬಿಡಿ. ನಾನು ಗೆದ್ದಾಗ ನನ್ನನ್ನು ಪ್ರಶಂಸೆ ಮಾಡೋರು, ನನ್ನನ್ನು ಹೊಗಳೋರು, ನನ್ನನ್ನು ನೋಡಿ ಚಪ್ಪಾಳೆ ತಟ್ಟಂತಹ 1,000,000 ಜನ ದಸ್ತೆ ಕಿವಿ ಆ ಚಪ್ಪಾಳೆ ಸದಸ್ತ ಕೇಳಿಸ್ತಾ ಇರಬೇಕು. ಅರ್ಥ ಆಗ್ತಿದ್ಯಾ? ಎಸ್ ನಿಮ್ಗೆ ಹೇಳ್ತಾ ಇದನ್ನ ಯಾವಾಗಲೂ ರೂಢಿಸ್ಕೊಳ್ಳಿ. ಯಾವಾಗಲೂ ಯಾರು ಹೇಳ್ತಾರೆ ಅಂತ ಹೇಳ್ಬಿಟ್ಟು ನೆಗೆಟಿವ್ ಯೋಚನೆ ಮಾಡ್ಬೋದು. ಆಲ್ವೇಸ್ ಬಿ ಪಾಸಿಟಿವ್ ಆ್ಯಂಡ್ ಬಿ ಆಪ್ಟಿಮಿಸ್ಟಿಕ್, ಸೊ ದಟ್ ನೀವು ಬೆಳಿಲಿಕ್ಕೆ ಅವಕಾಶ ಸಿಗ್ತದೆ. ಅರ್ಥ ಆಗ್ತಿದ್ಯಾ? ಎಸ್ ಮೆಂಟಲ್ ಬಿಟಿ ಬುಕ್ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ, ನೆಕ್ಸ್ಟ್ ಮಂತ್ 100% ಈ ಮಂತ್ ಬರ್ತಾ ಇದೆ ಅಂದರೆ ಜೂನಲ್ಲೇ ಬರ್ತಾ ಇದೆ, ಶೋರ್. ನಿಮ್ಮ ಕ್ವಶನ್ಸ್ ಈಗ ಕೇಳಿ, ದಯವಿಟ್ಟು ನಿಮ್ಮ ಕ್ವಶನ್ಸ್ ಕೇಳಿದ್ರೆ ನಾನು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಎಸ್ ಬಸ್, ನಿಮ್ದು ಎಷ್ಟನೇ ಅಟೆಂಪ್ಟಲ್ಲಿ ಪಾಸ್ ಆಯಿತು? ನನ್ನ ಸೆಕೆಂಡ್ ಅಟೆಂಪ್ಟಲ್ಲಿ. ಫಸ್ಟ್ ಅಟೆಂಪ್ಟಲ್ಲಿ ಇಂಟರ್ವ್ಯೂಗೆ ಹೋಗಿದ್ದೆ, ಬಟ್ 0.3 ಹೋಯಿತು. ಎನ್ಒಎಸ್ ಬಗ್ಗೆ ಹೇಳಿ ಸರ್, ಟಾರ್ಗೆಟ್ ಪಿ ಎಸ್ ಐ, ದಯವಿಟ್ಟು ಈಗ ಈ ವಿಡಿಯೋ ಹೇಳಿದ್ದೀನಿ, ದಯವಿಟ್ಟು ಫಾಲೋ ಅಪ್ ಮಾಡ್ಕೊಳ್ಳಿ. ಎರಡು ಕಡೆ ಸೇರಿ ಅಪ್ಲಿಕೇಶನ್ ಆಗ್ಬೋದಾ? ಎರಡು ಕಡೆ ಸೇರಿ ಹಾಕ್ಬೋದು, ಬಟ್ ನೋಟಿಫಿಕೇಶನ್ ಪ್ರಕಾರ ಲಾಸ್ಟ್ ಅಪ್ಲಿಕೇಶನ್ ಎಲ್ಲಾಗ್ತಾರೋ ಅದನ್ನೇ ಫೈನಲೈಸ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಚಿಗುರು 5ನೇ ಅಡಿಷನ್ ಸೂಪರ್, ಎಸ್ ಚಿಗುರು 5ನೇ ಅಡಿಷನ್ ಇಲ್ಲೇ ಇದೆ ನೋಡಿ, ತುಂಬ ಚೆನ್ನಾಗಿದೆ. ನೀವು ಯಾರು ಪಿ ಸಿ ಪಾಸ್ ಆಗಬೇಕು ಅಂತಿದ್ದೀರಾ, ಪಿ ಎಸ್ ಸಿ ಪಾಸ್ ಆಗಬೇಕು ಅಂತಿದ್ದೀರಾ, ಓದಲೇಬೇಕಾದ್ರೆ ಬುಕ್ಕು ಚಿಗುರು. ಅರ್ಥ ಆಗ್ತಿದ್ಯಾ? ಓಕೆ ಸರ್, ನಂದು ಡಿಪ್ಲೊಮಾ ಮುಗಿದಿದೆ, ಪಿ ಸಿ ಅಪ್ಲೈ ಮಾಡಬೇಕಾದ್ರೆ ಮಾಡಬಾರ್ದು? ಇಲ್ಲ, ಕೇಳಿಸಿಲ್ಲ ಸರ್. ರೂರಲ್ ಸರ್ಟಿಫಿಕೇಟ್ ಡೇಟ್ ಇಯರ್ ಆಗಿರ್ಬೇಕಾ? ಇಲ್ಲ, ಯೂಶ್ವಲಿ ಈ ಇರಲೇಬೇಕಂತಿಲ್ಲ, ಬಟ್ ಬಿ ಓ ಸಿಗ್ನೇಚರ್ ಆಗಿರ್ತಿರಲ್ಲ, ರೂರಲ್ ಮತ್ತು ಕನ್ನಡ ಮೀಡಿಯಂ ಅಲ್ಲಿ ಬಿ ಓ ಅವ್ರ ಸಿಗ್ನೇಚರ್ ಆಗಿರ್ತಾರೆ, ಆ ಡೇಟು ಮತ್ತು ಸಿಗ್ನೇಚರ್ ಇಸ್ ಮಸ್ಟ್. ನೆಕ್ಸ್ಟ್ ಪಿ ಎಸ್ ಐ ನೋಟಿಫಿಕೇಶನ್ ಯಾವಾಗ ಬಿಡ್ತಾರೆ? ಈಗ ಇರೋ ರಿಕ್ರೂಟ್ಮೆಂಟ್ ಕಂಪ್ಲೀಟ್ ಆದರೆ ಆಮೇಲೆ ಬಿಡ್ಬೋದು. ಕಾರ್ತಿಕ್ ಸರ್, ಒನ್ ಡೌಟ್ ನಾನು ಡಿಗ್ರಿ ಬಿ ಎ ಕಂಪ್ಲೀಟ್ ಆಗಿದ್ದೀನಿ. ತಮಿಳ್ನಾಡು ಸರ್, ಯು ಜಿ ಸಿ ಅಪ್ರೂವ್ ಸರ್, ಬಟ್ ಮೈ ಎಸ್ 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 ಸಿ ಪಿ ಯು ಸಿ ಕಂಪ್ಲೀಟೆಡ್ ಕರ್ನಾಟಕ ಸರ್. ಡಾಕ್ಯುಮೆಂಟ್ ವೆರಿಫಿಕೇಶನ್ ಇಲ್ಲ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನೂ ಪ್ರಾಬ್ಲಮ್ ಆಗಲ್ಲ ಕಾರ್ತಿಕ್. ಸರ್ ನೀವು ಐ ಟಿ ಐಯಿಂದ ಸರ್, ನಾವು ಐ ಟಿ ಐಯಿಂದ ಡಿಗ್ರಿ ಮುಗಿಸೀನಿ, ಪಿ ಎಸ್ ಸಿಗೆ ಅಪ್ಲೈ ಮಾಡ್ಬೋದಾ? ಎಸ್ ಮಂಜು, ನೀವು ಪಿ ಎಸ್ ಸಿಗೆ ಅಪ್ಲೈ ಮಾಡಬಹುದು. ಜಗದೀಶ್, 4 ಇಯರ್ಸ್ ಡಿಪ್ಲೊಮಾ ಕನ್ಸಿಡರ್ ಆಗುತ್ತಾ? ಆಗುತ್ತೆ, ನೀವು ಎಷ್ಟು ವರ್ಷ ಲಿಮಿಟ್ ಇದ್ದರೂ ಅಷ್ಟು ಒಳಗಡೆ ಮುಗಿಸ್ಕೊಂಡಿದ್ರು ಕನ್ಸಿಡರ್ ಆಗುತ್ತೆ. ಪಿ ಯು ಸಿಯಲ್ಲಿ ಕಡಿಮೆ ಅಂಕಗಳು ಮಂಜು, ಪಿ ಯು ಸಿ ಮಾರ್ಕ್ಸ್ ಏನು ಇಡಿಯಲ್ಲ ಅನಿಸುತ್ತೆ, ನೀವು ಪಾಸಿಂಗ್ ಇಸ್ ಇಂಪಾರ್ಟೆಂಟು. ಬಟ್ ಅಥವಾ 39 ಅಥವಾ 40% ಎಷ್ಟು ಇದೆ ನೋಡಿ, ನೋಟಿಫಿಕೇಶನ್ ಕೊಟ್ಟಿದ್ದಾರೆ, ರೆಫರ್ ಮಾಡ್ಕೊಳ್ಳಿ. ಸರ್ ಡೇಟ್ ಎಕ್ಸ್ಟೆಂಡ್ ಮಾಡ್ತಾರಾ? ಪಾಸಿಬಿಲಿಟೀಸ್ ಇದೆ, ಡೇಟ್ ಎಕ್ಸ್ಟೆಂಡ್ ಮಾಡೋ ಪಾಸಿಬಿಲಿಟೀಸ್ ಇದೆ. ಎನ್ ಐ ವಯಸ್ ಬ್ಯಾನ್ ಆಗಬೇಕು, ಬಿಕಾಸ್ ನಾವು ಡಿಪ್ಲೊಮಾದಲ್ಲಿ ಒಂದು ಭಾಷೆ ಮತ್ತು ಒಂದು ವಿಷಯ ಪಾಸ್ ಆಗಿದ್ದೇವೆ. ಸೊ ನಾಟ್ ನೈಸರಿ, ವಾಟ್ ಈಸ್ ದ ಲಾಜಿಕ್? ಇಲ್ಲ, ಇದು ಏನಂದರೆ ಸರ್ಕಾರ ಮಟ್ಟದಲ್ಲಿ ನಿರ್ಣಯ ಕೈಗೊಂಡಿರೋದ್ರಿಂದ ನಮ್ಗೆ ಯಾವುದಾದ್ರು ಸರ್ಕಾರವನ್ನು ಪ್ರಶ್ನೆ ಮಾಡೋ ರೈಟ್ಸ್ ಯಾವುದೂ ಇರೋದಿಲ್ಲ. ಬಟ್ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ನೀವು ಯಾರಾದರೂ ಹೋಗಿ ಅವ್ರ ಜೊತೆ ಮಾತಾಡಿ ಮನವರಿಕೆ ಮಾಡಿಕೊಟ್ಟು ಅಂದರೆ ದೇರ್ ಇಸ್ ದ ಪಾಸಿಬಿಲಿಟೀಸ್. ನಿಮ್ಮ ಪೋಸ್ಟಿಂಗ್ ಯಾರು, ಎಲ್ಲಿ? ಕೆ ಜಿ ಅಲ್ಲಿ, ಬೆಂಗಳೂರು. ಚಿಗುರು ಬುಕ್ ಸೂಪರ್, ಥ್ಯಾಂಕ್ ಯು ಸರ್. ಐ ಟಿ ಆಗಿದೆ, ಪಿ ಯು ಸಿ ಒಂದು ಬ್ಯಾಕ್ ಆಗಿದೆ. ನೀವು ಐ ಟಿ ಆಗಿದ್ರೆ ಬ್ರದರ್ ಹಿಂಗೆ ಮಾಡಿ, ಮೊಹಮ್ಮದ್ ರಫೀಕ್, ನೀವು ಐ ಟಿ ಆಗಿದ್ದು ಪಿ ಯು ಸಿ ಒಂದು ಬ್ಯಾಕ್ ಆಗಿದೆ, ಸಮಸ್ಯೆ ಇಲ್ಲ. ಅವ್ರೇನು ಹೇಳ್ತಾರೆ, ಒಂದು ಭಾಷಾ ಕೋರ್ಸು ಮತ್ತು ಒಂದು ಪಠ್ಯ, ಒಂದು ಯಾವ್ದು ಸಬ್ಜೆಕ್ಟ್ ಅಂತ ಹೇಳ್ತಾರೆ, ನೀವು ಆ ಬೇಸ್ನಲ್ಲಿ ನೀವು ಅಪ್ಲೈ ಮಾಡ್ಬೋದು. ಐ ಟಿ ಐ ಪ್ಲಸ್ 2 ಹೇಳಿ ಮಾಡ್ಬೋದು. ಮಸ್ತ್ ಎಂ ಯು ಎಸ್ ಕನ್ನಡ, ಯು ಡೋಂಟ್ ಅಪಿಯರ್ ಫಾರ್ ಐ ಪಿ ಎಸ್, ನೋಡುವ, ಟ್ರೈ ಮಾಡುವ.
ಶ್ರೀನಿವಾಸ್ ನಾಯಕ್, ನಾನು KSRP DRDO ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸರ್, ಆದರೆ ITI ನಮ್ಮದು. KSRP ಈಗ ಸದ್ಯಕ್ಕೆ KSRP ಮತ್ತು CRDR ಬಗ್ಗೆ ಯಾವುದೂ ಏನು ಮತ್ತೆ ನೋಟಿಫಿಕೇಶನ್ ಮಾಡ್ತಾ ಅನ್ನೋದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಸೊ ಪ್ರಿಪ್ರೇಷನ್ ದಯವಿಟ್ಟು ಮಾಡ್ಕೊಳ್ಳಿ ಸರ್. ಡಿಪ್ಲೊಮಲ್ಲಿ ಒಂದು ಸಬ್ಜೆಕ್ಟ್ ಕನ್ನಡ ಅದ ಎಲಿಜಿಬಲ್ ಆಗ್ತೀನಿ. ಡಿಪ್ಲೊಮಾದಲ್ಲಿ ಇದ್ರೆ ಆಗಲ್ಲ, ನೀವು ಏನು ಸಪ್ರೇಟಾಗಿ ಡಿಪ್ಲೊಮಾ ನೀವು ಯಾವುದೇ ಸಬ್ಜೆಕ್ಟ್ ಓದಿದ್ರೆ ಸಹಿತ ಹೊರಗಡೆ ಸಪ್ರೇಟಾಗಿ ಒಂದು ಮಾಡಲೇಬೇಕಾಗ್ತದೆ ಸರ್. ನಂದು ಸೆಕೆಂಡ್ PU ಮುಗಿದಿಲ್ಲ, ಸೆಕೆಂಡ್ PU ಮುಗಿದಿಲ್ಲ ಅಂದರೆ ಯು ಕ್ಯಾಂಟ್ ಅಪ್ಲೈ. ಅರ್ಥ ಆಗ್ತಿದೆಯಾ? ಎಸ್. ITI ಬಗ್ಗೆ ಹೇಗೆ ಮಾಡಬೇಕು? ITI ಅದನ್ನು NIOS ಅವರಿಗೆ ತಗೋಬೇಕಾಗುತ್ತೆ. ಎಸ್ ಐ ಹೋಪ್ ಸೆಷನ್ ಕಂಪ್ಲೀಟ್ ಆಗಿದೆ. ಜಾಸ್ತಿ ಇಲ್ಲ, ಇಷ್ಟೇ ಇನ್ಫಾರ್ಮೇಷನ್ ಹೇಳ್ಬೇಕಂತಾನೆ ನಾನು ನಿಮಗೆ ಏನು ಈ ಒಂದು ಸೆಷನ್ ಇಟ್ಕೊಂಡಿದ್ದೆ. ದಯವಿಟ್ಟು ವೀಡಿಯೋ ಆದರೆ ದಯವಿಟ್ಟು ಶೇರ್ ಮಾಡಿ. ಮತ್ತೆ ಹೇಳ್ತೀನಿಲ್ಲ, ಡೋಂಟ್ ಡೈ ಬಿಫೋರ್ ಯುವರ್ ಡೆತ್. ಸಕ್ಸಸ್ನ ಪಡೆಯೋವರೆಗೂ ಯಾವುದೇ ಕಾರಣಕ್ಕೂ ಇಟ್ಟ ಹೆಚ್ಚೇನು ಹಿಂದೆ ಇಡೋದಿಲ್ಲ. ಇಟ್ಟ ಹೆಚ್ಚೇನು ಹಿಂದೆ ಇಟ್ಟರೆ ಯಾರು ಗೊತ್ತು, ಆ ಇಟ್ಟಿರೋ ಹೆಚ್ಚೆ ನಿಮ್ಮ ಒಂದು ಇತಿಹಾಸನೇ ನಿರ್ಮಿಸ್ತಾ ಇರ್ತೇನೋ. ಹಾಗಾಗಿ ದಯವಿಟ್ಟು ಮಾಡಿಬಿಡಿ, ಯಾವಾಗಲೂ ಇತಿಹಾಸ ಬರೆಯೋರಾಗ್ಬಿಡಿ, ಇತಿಹಾಸ ನಿರ್ಮಿಸೋರಾಗಿ. ಸೊ ಸತ್ರನು ನೆನೆಸ್ಕೋಬೇಕು, ಆ ಲೆವೆಲ್ ನೀವು ಬೆಳೆದ್ರೆ ದಟ್ ವಿಲ್ ಬಿ ವೆರಿ ಗುಡ್. ಅರ್ಥ ಆಗ್ತಿದೆಯಾ? ಎಸ್. ಮತ್ತೆ ಇಲ್ಲೋ ನಿಂತೋಗಿದೆ ದಯವಿಟ್ಟು, ನಿಮ್ಗೆ ಗೊತ್ತಾಗ್ತಿಲ್ಲ ನನಗೆ ಯಾಕೆ ನಿಂತೋಗಿದೆ ಅಂತ ಹೇಳ್ಬಿಟ್ಟು. ಮೆಸೇಜಸ್ ನನಗೆ ಕಾಣಿಸ್ತಾ ಇಲ್ಲ ಅಣ್ಣ. ನಿಮ್ಮ ಪುಸ್ತಕಗಳು ಓದ್ತಿದ್ದೇನೆ ಅಫಿಷಿಯಲ್ ರಾವ್ ಸಾಬ್, ದಯವಿಟ್ಟು ಒಳ್ಳೇದಾಗಲಿ ಮಾತನಾಡ ಸಹ ನಾನು PhD ಮಾಡ್ಬೋದಾ? 100% ನೀವು ಮಾಡ್ಬೋದು. ನಾನು ಗ್ರಾಮ ಸಹಾಯಕನೇ ಕೆಲಸ ಮಾಡಿಕೊಂಡೆ ಮಾಡ್ಬೋದಾ? 100% ಮಾಡ್ಬೋದು. PCಗಾಗಿ ಕೆಲಸ ಮಾಡ್ಕೊಂಡಿದ್ದು ಎಷ್ಟೋ ಜನ ಒಳ್ಳೊಳ್ಳೆ ಉದ್ಯೋಗ ಹೋಗಿರೋದಾರೆ, ನಿಮ್ಮ ಕೈಲಾಗಲ್ಲ. NIOS ಅಂದರೆ ಏನು ಸರ್? ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್. ಸಜೆಸ್ಟ್ ಬುಕ್ಸು ನನಗೆ ಮೆಸೇಜ್ ಮಾಡಿ, ನಾನು ವಿಲ್ ಸಿ. ಗಿವ್ ಯುವರ್ ನಂಬರ್ ಪ್ಲೀಸ್. ಅಯ್ಯೋಪ್ಪ ನಾನು ಕೊಡಲ್ಲ, ಸಾಕಾಗಿರಲಿ. ಅಂತ ಇದೆಯಾ? NCERTಸೇ ಸಾಕ PSIಗೆ? ಇಲ್ಲ, NCERTಸ್ ನಿಮಗೆ ಬೇಸಿಕ್ ನಾಲೆಜ್ ಕೊಡೋದ್ರಿಂದ ಬೇರೆಯವನು ದಯವಿಟ್ಟು ಓದಿ. ಇಲ್ಲ, NCCಯಿಂದ ಯಾವುದೇ ಕಾರಣಕ್ಕೆ NCC ಅಥವಾ NSSಯಿಂದ ನಮ್ಮ ಪೊಲೀಸ್ ಇಲಾಖೆಗೆ ಯಾವುದೇ ರೀತಿಯ ಒಂದು ನಿಮಗೆ ಅಡ್ವಾಂಟೇಜಸ್ ಏನೂ ಸಿಗೋಂಗಿಲ್ಲ. 71 ಹೈಟ್ 164. ಹೈಟು ಮಸ್ನ ಶುರು 168 cm ಇದ್ದರೆ ಮಾತ್ರ ನೀವು ಅಪ್ಲಿಕೇಬಲ್ ಆಗ್ತೀರಾ ಸರ್. PC ಅಪ್ಲಿಕೇಶನ್ ಲೇಟ್ ಲಾಸ್ಟ್ ಇಯರ್ ಟು 17 June. ಮೇ ಬಿ ಅದು ಎಕ್ಸ್ಟೆಂಡ್ ಆಗ್ಬೋದು ಅನ್ಸುತ್ತೆ. ITIದವ್ರಿಗೆ ಅವಕಾಶ ಕೊಡಿ. ನಾನು ಅವಕಾಶ ಕೊಡೋಷ್ಟು ದೊಡ್ಡನಲ್ಲ, ಅದು ಸರ್ಕಾರ ಮಟ್ಟದಲ್ಲಿ ಡಿಸ್ಕಷನ್ ಆಗಬೇಕು. ಸ್ಪೋರ್ಟ್ಸ್ ಕೋಟಾ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ. ಸ್ಪೋರ್ಟ್ಸ್ ಕೋಟಾ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಅಂದರೆ ನೀವು ನೋಟಿಫಿಕೇಶನ್ ನೋಡಿ, ಯಾರು ಎಲಿಜಿಬಲ್ ಇದ್ದೀರಾ, ಮತ್ತು 10 ವರ್ಷದವ್ರು ಆ್ಯಕ್ಟಿವ್ ಇದ್ದರೆ ಅಥವಾ ಸ್ಟೇಟ್ ಲೆವೆಲ್ಲ, ನ್ಯಾಷನಲ್ ಲೆವೆಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಮತ್ತು ಸ್ಪೋರ್ಟ್ಸ್ ಅಂತಲೇ ಸಪ್ರೇಟ್ ನೋಟಿಫಿಕೇಷನ್ ಆಗುತ್ತೆ. 100% 86 ರಿಸರ್ವ್ ಕೊಟ್ಟಿದ್ದಾರೆ, ಅದಕ್ಕೆ ಅಂತ ಸಪ್ರೇಟು ನೋಟಿಫಿಕೇಷನ್ ಆಗುತ್ತೆ. ಸೊ ಲಾಕ್ಡೌನ್ ಕಾರಣದಿಂದ ಸರ್ಟಿಫಿಕೇಟ್ ಬಂದಿಲ್ಲ ಅಂತ ಸರ್ಕಾರ ರೀಸನ್ನ ಕೇಳೋದಿಲ್ಲ. ಲಾಕ್ಡೌನ್ ಇತ್ತು, ಎಕ್ಸಾಮ್ ಬರಲಿಕ್ಕೆ ನಮಗೆ ಅನುಮತಿ ಕೊಡಲಿಲ್ಲ, ಸೊ ಹಾಗಾಗಿ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸರ್ಕಾರ ನಿಮಗೆ ಯಾವುದೇ ಕಾರಣಕ್ಕೂ ಇದು ಕೊಡೋಂಗಿಲ್ಲ, ಏನು ಫ್ರೀ ಕೊಡೋಂಗಿಲ್ಲ. ಅರ್ಥ ಆಗ್ತಿದೆಯಾ? ಸರ್ ಆನ್ಲೈನ್ ಕ್ಲಾಸಸ್ ಮಾಡಿ ನೋಡುವ, ಇಫ್ ಪಾಸಿಬಲ್ ಮುಂದೆ ನೋಡುವ. 2003 ಇದೇ ಅಪ್ಲಿಕೇಶನ್ ಆಗ್ಬೋದಾ? ನೋಡಿ, ನಿಮ್ಗೆ 19 ವರ್ಷ ಕಂಪ್ಲೀಟ್ ಆಗಿದ್ದು, 27 ವರ್ಷ OBC, 25 ವರ್ಷ ಜನರಲ್ ಇದೆ, ನೀವು 100% ನೀವು ಮಾಡ್ಬೋದು. ಯೂತ್ ಇಂಟರ್ನ್ಯಾಷನಲ್ ಸರ್ಟಿಫಿಕೇಟ್ ಸಚಿವರು ಬುಕ್ಕಲ್ಲಿ ಎಲ್ಲಿ ಕ್ವಶನ್ ಬಂದಿದೆ ಸರಿ? ಓಕೆ, ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ ಸೆಷನ್ನು. ಸೊ ದಯವಿಟ್ಟು ಚೆನ್ನಾಗಿ ಓದ್ಕೊಳ್ಳಿ, ಸಿಕ್ಕಂಥ ಅವಕಾಶವನ್ನು ಬಳಸ್ಕೊಳ್ಳಿ. ಯಾರು ಅವಕಾಶಕ್ಕೆ ಯಾರು ಸಮಯಕ್ಕೆ ಬೆಲೆ ಕೊಡ್ತಾರೋ ಅನ್ನೋ ಜೀವನದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೀತಾನೆ. ಓಕೆ, ಈ ಒಂದು ವಿಡಿಯೋ ಮಾಡಿದ ಉದ್ದೇಶನೇ ನಮ್ಮ ಡಿಪ್ಲೊಮಾ JOC ಮತ್ತು ITI ಹುಡುಗರಿಗೆ ಯೂಸ್ ಆಗಲಿ ಅನ್ನೋ ಉದ್ದೇಶನ. ದಯವಿಟ್ಟು ಅವರು ಬಳಸ್ಕೊಳ್ಳಿ, ಬೆಳೀರಿ. ಅರ್ಥ ಆಗ್ತಿದೆ? ಯಾರು ಡಿಪ್ಲೊಮಾ ಮತ್ತು ಇವ್ರು ಮಾಡ್ತಿದ್ರೆ ದಯವಿಟ್ಟು ಸಾಧು ಆದರೆ ಅವ್ರಿಗೆ ತಿಳಿಸ್ಕೊಡಿ. ಆ ಒಂದು ಕಾಲೇಜ್ ಸ್ಕೂಲಲ್ಲಿ ಯಾರು ಹೇಳದೇ ಇರೋದ್ರಿಂದ ಇವತ್ತು ತುಂಬ ಜನ ಅತಂತ್ರ ಸ್ಥಿತಿಯಲ್ಲಿ ಇದ್ದಾರೆ. ಸೊ ಹಾಗಾಗಿ ಅಟ್ಲೀಸ್ಟ್ ನಿಮ್ಮ ತಮ್ಮಂದರು, ನಿಮ್ಮ ಯಾರು ಫ್ಯೂಚರ್ ಬರ್ತಾರಲ್ಲ, ಸೊ ಅವ್ರಿಗಾದ್ರೂ ಇನ್ಫಾರ್ಮೇಷನ್ ಕೊಟ್ಟು ಅಟ್ಲೀಸ್ಟ್ ಅವರಾದರೂ ಬಂದು ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಮಾಡ್ಕೊಳ್ತಾರೆ, ಮಾಡಲಿ. ಅರ್ಥ ಆಗ್ತಿದೆಯಾ? ಎಸ್. ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸಿಗೋಣ. ನಮಸ್ತೆ.